ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಕಾಯಕ ಜೀವಿ ಶರಣರು ಇಡೀ ವಿಶ್ವದಲ್ಲೇ ವಿಶಿಷ್ಟವಾದಂಥ ಒಂದು ಧರ್ಮದ ಪರಿಕಲ್ಪನೆಯನ್ನು ನಮಗೆ ಕೊಟ್ಟರು. ಇವತ್ತು ಆ ಧರ್ಮವೇ ನಮ್ಮನ್ನು ರಕ್ಷಿಸ್ತಾ ಇದೆ. ಅದುವೇ ಬಸವ ಧರ್ಮ, ಶರಣ ಧರ್ಮ, ಕಾಯಕ ಧರ್ಮ, ವಚನ ಧರ್ಮ ಅಂತ ನಾವು ಕರಿತೇವೆ. ಇದು ಸರ್ವ ಸ್ವತಂತ್ರವಾದ ಧರ್ಮ ಇದೆ, ಇದಕ್ಕೆ ತನ್ನದೇ ಆದ ನಿಯಮಾವಳಿಗಳಿದ್ದಾವೆ. ಇದು ಬಸವಣ್ಣನವರು ಕೊಟ್ಟಂಥ, ಬಸವಾದಿ ಪ್ರಮತರು ನಮಗೆ ತೋರಿಸಿಕೊಟ್ಟಂಥ ಒಂದು ಹೊಸ ಧರ್ಮ ಆಗಿದೆ. ಬಸವಣ್ಣನವರನ್ನು ನಾವು ಅನೇಕ ಸಲ ಅನೇಕ ಜನರು ಸಮಾಜ ಸುಧಾರಕರು ಅಂತ ಕರೀತಾರೆ. ಇದು ಭಾಳ ದೊಡ್ಡ ತಪ್ಪು. ಬಸವಣ್ಣನವರು ಸಮಾಜ ಸುಧಾರಕರಲ್ಲ, ನವ ಸಮಾಜದ ನಿರ್ಮಾಪಕರಾಗಿದ್ದಾರೆ. ಯಾವುದನ್ನು ಬಸವಣ್ಣವರು ನಮಗೆ ಹೇಳಿಕೊಟ್ಟರು ಅದು ಈ ದೇಶದಲ್ಲಿ ಎಷ್ಟು ವಿಶಿಷ್ಟವಾಗಿ ಹಿಂದೆ ಎಂದೂ ಯಾರೂ ಹೇಳಿಲ್ಲ. ಇದಕ್ಕೆ ಒಂದು ದೊಡ್ಡ ಪರಂಪರೆ ಇದೆ. ಈ ಪರಂಪರೆಯ ಬಹಳ ಒಂದು ವಿಶಿಷ್ಟವಾದಂಥ ಅನುಭಾವ ಸಿದ್ಧಾಂತ ಏನಿದೆ, ಈ ದರ್ಶನ ಏನಿದೆಯಲ್ಲ, ಇದನ್ನು ನಮಗೆ ಶರಣರು ಕೊಟ್ಟಿದ್ದಾರೆ. ಈ ಅನುಭಾವದ ಒಂದು ಸಿದ್ಧಾಂತ ರೂಪುಗೊಳ್ಳಲಿಕ್ಕೆ 3000 ವರ್ಷಗಳವರೆಗೆ ನಮ್ಮ ಜ್ಞಾನದ ಬಹುದೊಡ್ಡ ಸಂಘರ್ಷ ಮತ್ತು ಒಂದು ಅವೈದಿಕ ಸಿದ್ಧಾಂತವನ್ನು ರೂಪಿಸುವಲ್ಲಿ ಬಹಳಷ್ಟು ಜನ ನಮ್ಮ ಹಿಂದಿನ ಒಂದು ತತ್ವಜ್ಞಾನಿಗಳು, ಧರ್ಮಸ್ಥಾಪಕರು, ಬುದ್ಧ ಆಗಿರ್ಬೋದು, ಜೈನರಾಗಿರ್ಬೋದು, ಲೋಕಾಯುತದಂತಹ ಹೋರಾಟಗಾರರು, ಚಾರ್ವಾಕರು ಆಗಿರ್ಬೋದು, ಇದೆಲ್ಲ ಥರ ಸತ್ವದ ಬಹುದೊಡ್ಡದಾದಂಥ ಒಂದು ಸಂಶ್ಲೇಷಣೆಯೇ ಬಸವ ಧರ್ಮ ಆಗಿದೆ. ಇದನ್ನು ಸಿದ್ಧರಾಮರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಇವತ್ತು ನಮ್ಮ ಬಸವ ಧರ್ಮ ಸ್ವತಂತ್ರ ಧರ್ಮ ಅನ್ನಲಿಕ್ಕೆ ಸಿದ್ಧರಾಮರ ಈ ವಚನವೇ ಸಾಕ್ಷಿ. ನೋಟದ ಜ್ಞಾನ ಬಸವನಿಂದ ಇತ್ತು, ಕೂಟದ ಜ್ಞಾನ ಅಂದರೆ ಲಿಂಗಾಂಗ ಸಾಮರಸ್ಯದ ಜ್ಞಾನ, ಅನುಭಾವದ ಜ್ಞಾನ ಬಸವಣ್ಣನಿಂದ ಆಯಿತು ಕಾಣ. ಎಲ್ಲಿಯ ಶಿವಜ್ಞಾನ, ಎಲ್ಲಿಯ ಮಾಟ ಕೂಟ ಬಸವಣ್ಣನಲ್ಲದೆ. ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನ ಧರ್ಮವಯ್ಯ ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಇದು ಬಹಳ ಸುಂದರವಾದ ವಚನ. ಬಸವಣ್ಣನವರು ನಮಗೆ ಒಂದು ಹೊಸ ಧರ್ಮವನ್ನು ಕೊಟ್ಟರು, ಹೊಸ ಚಿಂತನಾ ಕ್ರಮವನ್ನು ಕೊಟ್ಟರು ಮತ್ತು ಹೊಸ ಬೆಳಕನ್ನು ನಮಗೆ ತೋರಿಸಿದರು ಅಂಥೇಳಿ ನಮಗೆ ಸಿದ್ಧರಾಮರು ಬಹಳ ಸ್ಪಷ್ಟವಾಗಿ ಈ ವಚನದಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ. ಎರಡನೇದಾಗಿ ಚನ್ನಬಸವಣ್ಣನವರ ವಚನ, ಇದು ಬಹಳ ಸುಂದರವಾಗಿದೆ. ಇದು ಒಬ್ಬ ಭಕ್ತನ ವ್ಯಾಖ್ಯಾನ, ಡೆಫಿನಿಷನ್ ಆಫ್ ಎ ಭಕ್ತ. ಯಾವ ರೀತಿಯಾಗಿ ನಮ್ಮ ಭಕ್ತರು ಇರಬೇಕು, ನಮ್ಮ ಶಿವಶರಣರು ಇರಬೇಕು, ನಮ್ಮ ಲಿಂಗವಂತರು ಇರಬೇಕು, ಅಲ್ಲಿಕ್ಕೆ ಚನ್ನಬಸವಣ್ಣನವರ ಈ ವಚನ ಭಾಳ ಸುಂದರವಾಗಿ ನಮಗೆ ಹೇಳಿಕೊಡ್ತಾ ಇದೆ. ಭಕ್ತ ಶಾಂತನಾಗಿರಬೇಕು. ನೋಡಿ, ಇವತ್ತು ಜಗತ್ತಿನಲ್ಲಿ ನಮಗೆ ಏನು ಬೇಕಾಗಿದೆ? ಶಾಂತಿ ಬೇಕಾಗಿದೆ. ಭಕ್ತ ಶಾಂತನಾಗಿರಬೇಕು, ಇದು ಈ ಧರ್ಮದ ಬಹುದೊಡ್ಡ ಉದ್ದೇಶವಾಗಿದೆ. ಜಗತ್ತಿನ ಎಲ್ಲ ಧರ್ಮಗಳ ಉದ್ದೇಶ ಕೂಡ ಶಾಂತಿಯೇ ಆಗಿದೆ. ಆದರೆ ಈ ಶಾಂತಿ ಮಾಡಲು ಹೋಗಿ ಏಕೆ ಬೇತಾಳ ಆಗ್ತಾ ಇದೆ ಅಂತ ಬಸವಣ್ಣವ್ರು ಪ್ರಶ್ನೆ ಮಾಡಿದ್ದಾರೆ. ಆದ್ದರಿಂದ ಚನ್ನಬಸವಣ್ಣವ್ರು ಹೇಳ್ತಾರೆ, ಭಕ್ತ ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವಾಗಿರಬೇಕು. ನೋಡಿ, ಒಂದು ಸತ್ಯದ ಬದುಕನ್ನು ನಾವಿಲ್ಲಿ ಕಾಣ್ತೇವೆ. ಭೂತ ಹಿತವಹ ವಚನವ ನುಡಿಯಬೇಕು. ನಾವು ಏನೇ ಮಾತಾಡಿದ್ರೂ ಕೂಡ ಈ ಭೂತ ಹಿತವ ಅಂದರೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವಂಥ, ಒಳ್ಳೆಯದನ್ನೇ ಮಾಡುವಂಥ ಮಾತುಗಳು ನಮ್ಮ ಇರಬೇಕು. ಗುರು ಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಗುರು ಅಂದರೆ ಜ್ಞಾನ, ಲಿಂಗ ಅಂದರೆ ತತ್ವ, ಜಂಗಮ ಅಂದರೆ ಸಮಾಜ. ನಾವು ಜಂಗಮಮುಖಿಯಾಗಿರಬೇಕು, ಲಿಂಗಮುಖಿಯಾಗಿರಬೇಕು, ಗುರುಮುಖಿಯಾಗಿ ಇರಬೇಕು. ನಾವು ಜ್ಞಾನದ ಪರವಾಗಿ, ತತ್ವದ ಪರವಾಗಿ ಮತ್ತು ಸಮಾಜದ ಪರವಾಗಿ ನಾವು ಇರಬೇಕು. ಅವುಗಳ ಅವಹೇಳನ ಮಾಡಬಾರದು. ಅಂದರೆ ಸಕಲ ಪ್ರಾಣಿಗಳ ತನ್ನಂತೆ ಭಾವಿಸುವುದು ಮಾಡಬೇಕು. ಸಕಲ ಪ್ರಾಣಿಗಳ, ಕನ್ನಡಿಗರ, ಭಾರತೀಯರ ಅಲ್ಲ, ಬರೀ ಮನುಷ್ಯರದು ಅಲ್ಲ, ಸಕಲ ಪ್ರಾಣಿಗಳ, ಎಲ್ಲ ಜೀವಿಗಳು ತನ್ನಂತೆ ಭಾವಿಸುವುದು. ಅವಕ್ಕೆ ಜೀವ ಇದೆ, ಅವಕ್ಕೂ ನೋವಿದೆ, ಸುಖ ಇದೆ, ದುಃಖ ಇದೆ. ಅವುಗಳ ನೋವಿಗೆ ಸ್ಪಂದಿಸಬೇಕು, ಅವುಗಳ ಒಂದು ಆನಂದಕ್ಕೆ ನಾವು
ಸದಾಕಾಲ ಒಂದು ದುಡಿಯಲು ನಾವು ಸಿದ್ಧರಾಗಿರಬೇಕು ಅನ್ನುವ ಮಾತನ್ನು ನಮಗೆ ಚನ್ನಬಸವಣ್ಣವರು ಹೇಳ್ತಾರೆ. ತನು ಮನ ಧನವ ನೋಡಿ, ತನು ಮನ ಧನವ ಗುರುಲಿಂಗ ಜಂಗಮಕ್ಕೆ ಸವಿಸಲೇಬೇಕು. ತನು ಮನ ಧನ ನೋಡಿ, ಗುರು ಗುರು ಅಂದರೆ ಜ್ಞಾನ. ನಾವು ಕಾಯಕ ಮಾಡದೆ ಜ್ಞಾನ ಸಿಗೋದಿಲ್ಲ. ನಾನು ಆರಂಭವ ಮಾಡುವೇನಯ್ಯ ಗುರು ಪೂಜೆಗೆಂದು ಅಂತ ಬಸವಣ್ಣವ್ರು ಹೇಳ್ತಾರೆ. ಆರಂಭ ಅಂದರೆ ಕೃಷಿ, ಕೃಷಿ ಅಂದರೆ ನಾವು ತನುವನ್ನು, ಈ ಒಂದು ತನುವನ್ನು ಬಳಲಿಸದೆ ನಾವು ಜ್ಞಾನ ಪಡೆಯಲು ಸಾಧ್ಯವಿಲ್ಲ ಅಂತೇಳಿಸಿಂದ ಯಾವ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿದ್ರು, ಇವತ್ತು ವಿಜ್ಞಾನ ಹೇಳ್ತಾ ಇದೆ. ಇವತ್ತು ವಿಜ್ಞಾನ ಹೇಳ್ತಾ ಇದೆ, ನಾವು ಇದೇ ರೀತಿಯಾಗಿ ಬದುಕಿದ್ರೆ ಮುಂದೊಂದು ದಿವಸ ಭಾಳದ ಕುಂಬಳಕಾಯಿ ಅಂತ ತಲೆ ಮತ್ತು ನಮಗೆ ಈ ಬೆಂಡೆಕಾಯಿ ಅಂತ ಶರೀರ ಆಗಿಬಿಡ್ತದೆ. ಯಾಕಂದರೆ ಕಾಯಕ ಇಲ್ಲದೆ ಈ ಜಗತ್ತು ಇಲ್ಲ. ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತು ಕ್ರಿಯಾತ್ಮಕವಾಗಿದೆ. ಒಂದು ಅಣುವಿನಲ್ಲಿ ಕೂಡ ನ್ಯೂಕ್ಲಿಯಸ್ ಇರ್ತದೆ, ಅಲ್ಲಿ ಎಲೆಕ್ಟ್ರಾನ್ಸ್ ಇರ್ತವೆ, ಪ್ರೋಟಾನ್ಸ್ ಇರ್ತವೆ. ಒಂದು ಚಲನಶೀಲತೆ ಇದೆ, ಮ್ಯಾಟರ್ ಇನ್ ಮೋಷನ್ ಅಂತ ಹೇಳ್ತೇವೆ. ಸೂರ್ಯ ಕಾಯಕ ಮಾಡ್ತಾ ಇದ್ದಾನೆ, ಚಂದ್ರ ಕಾಯಕ ಮಾಡ್ತಾ ಇದೆ, ನಮ್ಮ ಗಿಡ ಮರಗಳು ನಿಂತಲ್ಲೇ ಕಾಯಕ ಮಾಡಿ ನಮಗೆ ಫಲವನ್ನು ಕೊಡ್ತಾ ಇದ್ದಾವೆ. ಆದ್ದರಿಂದ ನಾವು ತನು ಮನ ಧನವ ಗುರು ಲಿಂಗ ಜಂಗಮಕ್ಕೆ ಸವೆಸಲೇಬೇಕು. ಅಪಾತ್ರ ದಾನವ ಮಾಡಲಾಗದು, ಅಪಾತ್ರ ದಾನವ ಮಾಡಲಾಗದು. ಯಾಕಂದರೆ ಅವರು ಬಾಂಬ್ ತಯಾರು ಮಾಡ್ತಾರೆ, ದುಷ್ಟರಿಗೆ ನೀವು ಹಣ ಕೊಟ್ಟರೆ ಚಾಕು ಚೂರಿ ತಯಾರು ಮಾಡ್ತಾರೆ, ಬಾಂಬ್ ತಯಾರು ಮಾಡ್ತಾರೆ, ಕೋಮುವಾದಿಗಳನ್ನು ಬೆಳೆಸ್ತಾರೆ, ಉಗ್ರಗಾಮಿಗಳನ್ನು ಬೆಳೆಸ್ತಾರೆ, ಜನರಲ್ಲಿ ದ್ವೇಷ ಮೂಡಿಸ್ತಾರೆ ಮತ್ತು ಸಮಾಜದಲ್ಲಿ ಭಾಳ ಹಿಂಸೆಯ ವಾತಾವರಣವನ್ನು ಜಾತಿಯ ಮೂಲಕ ಮತ್ತು ಮತಾಂಧತೆಯ ಮೂಲಕ ಉಗ್ರಗಾಮಿತ್ವದ ಮೂಲಕ ಇಂಥ ಒಂದು ದುಷ್ಟರಿಗೆ ಅಪಾತ್ರರಿಗೆ ದಾನ ಮಾಡಲಾಗದು ಅಂತ ಚನ್ನಬಸವಣ್ಣವ್ರು ಹೇಳ್ತಾರೆ. ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು. ಇದು ಶರಣರು ಯಾಕೆ ಮಹತ್ವದವರು ಅಂದರೆ ಬಸವಣ್ಣವರು ಒಂದು ಮಾತನ್ನು ಹೇಳಿದ್ದಾರೆ, ಅದೇ ಮಾತನ್ನು ಚನ್ನಬಸವಣ್ಣವ್ರು ಇಲ್ಲಿ ಹೇಳ್ತಾರೆ. ಏನಂದರೆ ನಮ್ಮ ಶರಣರು ಹೇಗಂತಂದರೆ ಅವರು ಸರ್ವಾಂಗ ಕಲಿಗಳು ಅಂತ ಹೇಳ್ತಾರೆ ಬಸವಣ್ಣವರು. ಅವರು ಸೋಂಕಿನಲ್ಲಿ ಶುಚಿ ಸರ್ವಾಂಗ ಕಲಿಗಳು. ಏನರ್ಥ ಇದು? ಅವರು ಎಷ್ಟು ಪವಿತ್ರ ಇದ್ದರು ಅಲ್ಲಿಗೆ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ಸರ್ವಾಂಗ ಕಲಿಗಳು ಅಂದರೆ ಅವರು ತಮ್ಮ ಎಲ್ಲ ಇಂದ್ರಿಯಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದರು, ವಿಜಯವನ್ನು ಸಾಧಿಸಿದ್ದರು ಅಂತ. ಅವರು ಕೆಟ್ಟದ್ದನ್ನು ನೋಡಲಿಲ್ಲ, ಆ ಕಣ್ಣಿನ ಅಂಗದ ಮೇಲೆ ವಿಜಯವನ್ನು ಸಾಧಿಸಿದ್ದರು. ಅವರು ಕೆಟ್ಟದ್ದನ್ನು ಕೇಳಲಿಲ್ಲ, ಕಿವಿಯ ಎಂಬ ಅಂಗದ ಮೇಲೆ ವಿಜಯವನ್ನು ಸಾಧಿಸಿದ್ದರು. ಅವರು ಕೆಟ್ಟದ್ದನ್ನು ಮಾತನಾಡಲಿಲ್ಲ, ನಾಲಿಗೆಯ ಮೇಲೆ ವಿಜಯವನ್ನು ಸಾಧಿಸಿದ್ದರು. ಅವರು ಕೆಟ್ಟದ್ದನ್ನು ಮುಟ್ಟಲಿಲ್ಲ, ಯಾಕೆಂದರೆ ಕೈಯ ಮೇಲೆ ವಿಜಯವನ್ನು ಸಾಧಿಸಿದ್ದರು. ಅವರು ಕೆಟ್ಟದರ ಕಡೆ ಹೋಗಲಿಲ್ಲ, ಯಾಕೆಂದರೆ ಕಾಲ ಮೇಲೆ ಅವರು ವಿಜಯವನ್ನು ಸಾಧಿಸಿದ್ದರು. ಹೀಗೆ ಕೂಡಲ ಸಂಘನ ಶರಣರು ಸರ್ವಾಂಗ ಕಲಿಗಳು, ಮತ್ತು ಆದ್ದರಿಂದಲೇ ಅವರು ಸ್ವತಂತ್ರ ಧೀರರು ಅಂತ ಬಸವಣ್ಣವ್ರು ಹೇಳ್ತಾರೆ. ಅದೇ ಮಾತನ್ನು ಚನ್ನಬಸವಣ್ಣವರು ಸಕಲೇಂದ್ರಿಯಗಳ ತನ್ನ ವಶವ ಮಾಡಬೇಕು. ಇದೇ ಮೊದಲಲ್ಲಿ ದೇಹ ಶೌಚ ನೋಡು, ನಾವು ಸಾಧಿಸುವ ನಮ್ಮ ಪಾವಿತ್ರ್ಯವನ್ನು ಸಾಧಿಸುವ ಮೊದಲ ಕಾರ್ಯ ಇದು ಅಂತ ಅವರು ಹೇಳ್ತಾರೆ. ಲಿಂಗವ ಪೂಜಿಸಿ ಪ್ರಸಾದವ ಪಡೆವಡೆ ಎನಗಿದೇ ಸಾಧನ. ಕೂಡಲ ಚನ್ನ ಸಂಗಮ ದೇವ ಅಂದಿಸಿಲ್ಲ. ಅಂದರೆ ಯಾಕೆ ಇದು ಬಹಳ ಮಹತ್ವದ ವಚನ? ನಾವು ಈ ಸಮಾಜದಲ್ಲಿ ಸಮಾನತೆಯನ್ನು ತರಬೇಕಾದ್ರೆ ನಮ್ಮ ಒಳಗಡೆ ಸಮಾನತೆ ಇರಬೇಕು. ಯಾವಾಗ ಸಮಾನತೆ ಬರ್ತದೆ? ನಾವು ಪವಿತ್ರ ಆಗದೆ ಸಮಾನತೆ ಬರೋದಿಲ್ಲ, ನಾವು ಶಾಂತ ಮನಸ್ಥಿತಿಯವರು ಆಗದೆ ಸಮಾನತೆ ಬರೋದಿಲ್ಲ, ನಾವು ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸದೇ ಇದ್ದರೆ ಸಮಾನತೆ ಬರೋದಿಲ್ಲ. ನೋಡಿ, ಅದಕ್ಕೇ ಹಾವಿನಾಳ ಕಲ್ಲಯ್ಯನವರು ಹೇಳ್ತಾರೆ, ಸಮತೆ ಎಂಬುದೇ ಯೋಗದಾಗು ನೋಡ. ಯೋಗದ ಪರಿಣಾಮ ಯಾವುದು ಅಂದರೆ ನಮ್ಮಲ್ಲಿ ಸಮಾನತೆ ಬರೋದು. ನೋಡಿ, ವ್ಯಷ್ಟಿ ಮತ್ತು ಸಮಷ್ಟಿಯ ಮಧ್ಯದ ಸಂಬಂಧವನ್ನು ಅವರು ಹೇಗೆ ರೂಪಿಸ್ತಾರೆ? ಸಮತೆ ಎಂಬುದೇ ಯೋಗದ ಆಗು ನೋಡ. ನಮ್ಮ ಯೋಗದ ಪರಿಣಾಮ ಯಾವುದು, ರಿಸಲ್ಟ್ ಯಾವುದು ಅಂದರೆ ನಮ್ಮಲ್ಲಿ ಸಮತ್ವ ಭಾವ ಮೂಡಬೇಕು. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ಎಲ್ಲ ಮನುಷ್ಯರು ಒಂದೇ ಅನ್ನುವಂಥ, ಎಲ್ಲರೂ ಶಿವಸ್ವರೂಪಿಗಳು ಒಂದೇ, ಎಲ್ಲ ಈ ಮಾತನ್ನು ಹೇಳುವಂಥ ಒಂದು ಸಮಾಜವನ್ನು
ನಮ್ಮ ಶರಣರು ಕಟ್ಟಲು ಪ್ರಯತ್ನಿಸಿದರು ಇಲ್ಲಿ ಚಾತುರ್ವರ್ಣಗಳಿಲ್ಲ ಜಾತಿಗಳಿಲ್ಲ ಉಪಜಾತಿಗಳಿಲ್ಲ ಮೇಲು ಕೀಳು ಇಲ್ಲ ಕೆಟ್ಟ ಸಂಪ್ರದಾಯ ಇಲ್ಲಿ ಇಲ್ಲ ಆದರೆ ದುರಂತ ಏನು ಅಂದ್ರೆ ನಾವು ಇದೆಲ್ಲವನ್ನು ಮಾಡ್ತಾ ಇದ್ದೇವೆ ಈ ಧರ್ಮ ಇದೆಯಲ್ಲ ಇಡಿ ಜಗತ್ತಿಗೆ ಸರಳತನವನ್ನ ಸಹಜತನವನ್ನ ಹೇಳಿಕೊಟ್ಟ ಧರ್ಮ ಇದೆ ಇಲ್ಲಿ ಕಠಿಣ ಅನ್ನೋದು ಯಾವುದೂ ಇಲ್ಲ ಇಲ್ಲಿ ವೈಭವ ಅನ್ನೋದಿಲ್ಲ ಇಲ್ಲಿ ಮನುಷ್ಯನ ಘನತೆಯೇ ವೈಭವ ಅವನ ಜೀವನವೇ ವೈಭವ ಮನೆ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ನಾವು ಶ್ರೀಮಂತಿಕೆಯಲ್ಲಿ ಶರಣರಲ್ಲಿ ಅಂದ್ರೆ ಅವರ ಚಿಂತನಾ ಕ್ರಮದಲ್ಲಿ ಅವರ ಬದುಕಿನಲ್ಲಿ ಅವರ ವಿಚಾರ ಸರಣಿಯಲ್ಲಿ ಮತ್ತು ಜಗತ್ತನ್ನು ಅವರು ತಮ್ಮೊಳಗೆ ಹಿಂಬಿಟ್ಟುಕೊಳ್ಳೋದರಲ್ಲಿ ಮತ್ತು ವಿಶ್ವ ಮಾನವ ಆಗೋದರಲ್ಲಿ ಆದ್ದರಿಂದ ಅವರ ವ್ಯಕ್ತಿತ್ವನ ನಾವು ಹಣದಿಂದ ನಾವು ಸಂಪತ್ತಿನಿಂದ ಬೆಳ್ಳಿ ಬಂಗಾರದಿಂದ ಆಸ್ತಿಯಿಂದ ಅಳೆಯಲಿಕ್ಕಾಗೋದಿಲ್ಲ ಅವರನ್ನು ಅಳಿಬೇಕಾದರೆ ಅವರ ಘನತೆಯಿಂದ ಅಳಿಬೇಕು ಘನ ಮನ ಸಂಪನ್ನರು ಇಂಥ ಒಂದು ಶಕ್ತಿಶಾಲಿಯಾದಂಥ ವಿಶ್ವ ಮಾನ್ಯವಾದಂಥ ಚಿಂತನಾ ಕ್ರಮವನ್ನು ನಮಗೆ ಬಸವಣ್ಣನವರು ಒದಗಿಸಿದರು ಅವರು ಸಪ್ತ ಸೂತ್ರಗಳನ್ನು ನಮಗೆ ಹೇಳಿದ್ದಾರೆ ಈ ಸಪ್ತ ಸೂತ್ರಗಳು ಬಹಳ ಮುಖ್ಯವಾದವು ನಾವು ಪ್ರತಿ ದಿವಸ ಹೇಳ್ತೇವೆ ನಮ್ಮ ಮಕ್ಕಳು ಹೇಳ್ತಾರೆ ಆದರೆ ಅವುಗಳ ಅರ್ಥ ಎಷ್ಟು ದೊಡ್ಡದಿದೆ ಅನ್ನೋದನ್ನು ಇವತ್ತು ನಾವು ತಿಳ್ಕೋಬೇಕು ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ತನ್ನ ಬನ್ನಿಸಬೇಡ ಇದಿರ ಹಳಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಇದಿರ ಹಳಿಯಲು ಬೇಡ ಅಂದರೆ ಪ್ರತಿಯಾಗಿ ನಮ್ಗೆ ಯಾವನಾದರೂ ಏನಾದರೂ ಅಂದರೆ ಯಾಕೆ ಅಂದ ಅನ್ನೋದನ್ನು ಯೋಚನೆ ಮಾಡಿ ಅಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಸಪ್ತ ಸೂತ್ರಗಳು ಈ ಸಪ್ತ ಸೂತ್ರಗಳು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಒಂದು ಅಡಿಪಾಯ ಆಗಿದ್ದಾವೆ ನಾವು ಕಳ್ಳತನ ಅಂದರೆ ಬರೇ ಹಣ ಕಳ್ಳತನ ಮಾಡೋದಲ್ಲ ನಾವು ಬೇರೆಯವರ ಬಗ್ಗೆ ಒಂದು ಕೆಟ್ಟದಾಗಿ ಯೋಚನೆ ಮಾಡಿ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳೋದು ಕೂಡ ಕಳ್ಳತನ ಆಗಿದೆ ಮಾನಸ ಗಳ್ಳೆಯರು ಅಂತ ಹೇಳ್ತಾರೆ ಮನಸ್ಸಿನಲ್ಲಿ ಕಳ್ಳತನ ಆರ್ಥಿಕದಲ್ಲಿ ಕಳ್ಳತನ ವಿಚಾರಗಳಲ್ಲಿ ಕಳ್ಳತನ ಈ ಕಳ್ಳತನ ಮತ್ತು ಕೊಲೆ ತಾವು ಕೊಲೆ ಅಂದರೆ ಬರೀ ಒಂದು ಕೊಲ್ಲುದಷ್ಟೇ ಅಲ್ಲ ಒಬ್ಬ ಮನುಷ್ಯನ ವ್ಯಕ್ತಿತ್ವವನ್ನು ಚಾರಿತ್ರ್ಯವದೆ ಕೂಡ ಕೊಲೆತನ ಆಗಿದೆ ಒಬ್ಬರ ಮನಸ್ಸನ್ನು ನೋಯಿಸೋದು ಕೂಡ ಅದು ಕೊಲೆಯಾಗಿದೆ ಇಷ್ಟು ಸುಂದರವಾಗಿ ನಮಗೆ ಶರಣರು ಬಸವಣ್ಣವರು ಹೇಳಿಕೊಟ್ಟಿದ್ದಾರೆ ಆದ್ದರಿಂದ ನೋಡಿ ನಾವು ಯಾವುದನ್ನು ಒಂದು ಸಾಧನೆಗೆ ಒಂದು ಎಂಟ್ರಿ ಅದರೊಳಗೆ ಒಂದು ಸಿಇಟಿ ಅಂತೇವಲ್ಲ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದ್ದ ಹಾಗೆ ಇದು ಈ ಸಪ್ತ ಶೀಲಗಳನ್ನು ನಾವು ಪಡಿಬೇಕಾಗ್ತದೆ ಆವಾಗ ನಾವು ಲಿಂಗವಂತರಾಗುವ ಒಂದು ಪ್ರವೇಶ ಪಡೆಯುವ ಯೋಗ್ಯತೆಯನ್ನು ಪಡೀತಾರೆ ಎಷ್ಟು ಚೆನ್ನಾಗಿ ಬಸವಣ್ಣವರು ಈ ವಚನದಲ್ಲಿ ಹೇಳಿದ್ದಾರೆಂದರೆ ಇದೇ ಈ ಏಳು ಸೂತ್ರಗಳು ಇವೇ ಶೀಲಗಳು ಇವು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ನಮ್ಮ ಅಂತರಂಗ ಶುದ್ಧಿ ಇರಲಾರ್ದೆ ಆ ಶುದ್ಧಿ ಮಾಡ್ಕೊಳ್ಳದೇ ನಾವು ಭಾರತ ದೇಶವನ್ನು ಸ್ವಚ್ಛಗೊಳಿಸ್ಲಿಕ್ಕೆ ಆಗೋದಿಲ್ಲ 130 ಕೋಟಿ ಜನರ ಮೆದುಳಿನಲ್ಲಿ ಹೊಲಸನ್ನು ತುಂಬಿಕೊಂಡಾಗ ಭಾರತ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ಭಾರತವನ್ನು ಸ್ವಚ್ಛ ಮಾಡಬೇಕಾದ್ರೆ ನಮ್ಮ ತಲೆಯನ್ನು ಸ್ವಚ್ಛಗೊಳಿಸಿ ಮಾಡ್ಕೋಬೇಕಾಗ್ತದೆ ನಮ್ಮ ತಲೆ ಅದು ಅಂತರಂಗ ಶುದ್ಧಿಯ ಪ್ರತೀಕವಾಗಬೇಕಾಗ್ತದೆ ಎಲ್ಲಿಯವರೆಗೆ ಅಂತರಂಗ ಶುದ್ಧಿ ಆಗೋದಿಲ್ವೋ ಅಲ್ಲಿಯವರೆಗೆ ಬಹಿರಂಗ ಶುದ್ಧಿ ಆಗೋದಿಲ್ಲ ಅನ್ನೋ ಮಾತನ್ನು ಬಸವಣ್ಣವರು ನಮ್ಗೆ ಹೇಳಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೇ ಆ ವಚನದ ಕೊನೆಯ ಸಾಲು ಬಹಳ ಮುಖ್ಯವಾದುದು ಯಾಕೆಂದರೆ ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ಯಾವುದು ಕೂಡಲ ಸಂಗಮ ದೇವರ ಒಲಿಸುವ ಪರಿ ಈ ಸಪ್ತ ಸೂತ್ರಗಳನ್ನು ಎಲ್ಲರನ್ನ ಶಿವಸ್ವರೂಪಿ ಅಂತ ತಿಳ್ಕೊಂಡು ಎಲ್ಲರನ್ನ ನಮ್ಮ ಆತ್ಮದ ಭಾಗ ಅಂತ ತಿಳ್ಕೊಂಡು ಈ ಏಳು ಶೀಲಗಳನ್ನು ನಾವು ಪಾಲಿಸಿದಾಗ ಮಾತ್ರ ನಾವು ಅಂತರಂಗ ಶುದ್ಧಿಯನ್ನು ಪಡಿತೇವೆ ಆ ಮೂಲಕ ಬಹಿರಂಗ ಶುದ್ಧಿಯನ್ನು ಪಡಿತೇವೆ ಈ ರೀತಿ ಬದುಕುವುದೇ ಮಾತ್ರ ದೇವರನ್ನು ಒಲಿಸುವ ಪರಿ ಇದೆ ನಾವು ಏನೋ ಒಂದು ಬೆಳಗಿನ ಸಾಯಂಕಾಲ ನಾವು ಪೂಜೆ ಮಾಡ್ತಾ ಕುಳಿತರೆ ಇಡೀ ದಿನ ನಾವು ಪೂಜೆಯಲ್ಲಿ ಕಳೆದ್ರೆ ಏನೂ ಆಗೋದಿಲ್ಲ ನಾವು ಪೂಜೆ ಮಾಡಬೇಕಾಗಿದ್ದು ಇಂಥ ಶೀಲಗಳ ಅಂದರೆ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತೇಳಿಸಿಂದ ನಮಗೆ ಶರಣರು ಬಸವಣ್ಣವರು ಹೇಳಿಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೇ ಅವರು ಒಂದು ನಿಯಮಾವಳಿಗಳನ್ನು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಇದು ಒಂದು ಮನಸ್ಸಿನ ಧರ್ಮ ಇದೆ ನಮ್ಮ ಮನಸ್ಸನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ನಮ್ಮ ಮನಸ್ಸನ್ನು ಹೇಗೆ ಬೆಳೆಸಬೇಕು ಆಮೇಲೆ
ನಮ್ಮ ಮನಸ್ಸನ್ನು ಹೇಗೆ ಕ್ರಿಯೆಗೆ ತೊಡಗಿಸಬೇಕು ಇದು ಮೂರು ಅದಕ್ಕೆ ನಾವು ತ್ರೀ ಟೈರ್ ರಿಲಿಜನ್ ಅಂತ ಕರೀತೀನಿ ಮೂರು ಹಂತಗಳು ಇದರಲ್ಲಿದ್ದಾವೆ ಈ ಮೂರು ಹಂತಗಳನ್ನು ನಾವು ಅರ್ಥ ಮಾಡ್ಕೊಂಡಾಗ ಈ ಮೂರು ಹಂತಗಳನ್ನು ಅರ್ಥ ಮಾಡ್ಕೊಂಡಾಗೆ ಬಸವ ಧರ್ಮ ಅರ್ಥ ಆಗ್ತದೆ ಅಷ್ಟೇ ಅಲ್ಲದೆ ಇದು ಬೇರೆ ಧರ್ಮಗಳಿಗಿಂತ ವಿಶಿಷ್ಟವಾಗಿದೆ ಮತ್ತು ಸ್ವತಂತ್ರವಾಗಿದೆ ಅಲ್ಲಿಕ್ಕೆ ಈ ಬಸವ ಧರ್ಮದ ಈ ಲಿಂಗವಂತ ಧರ್ಮದ ಒಂದು ಈ ಮೂರು ಏನು ಹಂತಗಳಿದವಲ್ಲ ಆ ಹಂತಗಳನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಮೊದಲನೇ ಹಂತ ಅಷ್ಟಾವರಣ ಎರಡನೇ ಹಂತ ಷಟ್ಸ್ಥಲ ಮೂರನೇ ಹಂತ ಪಂಚ ಆಚಾರಗಳು ಈ ಐದು ಆಚಾರಗಳನ್ನು ನಾವು ಹೇಗೆ ಕ್ರಿಯೆ ರೂಪದಲ್ಲಿ ಜ್ಞಾನವನ್ನು ಕ್ರಿಯೆ ರೂಪದಲ್ಲಿ ತರಬೇಕು ಅರಿವನ್ನು ಆಚರಣೆಯಲ್ಲಿ ತರಬೇಕು ಅನ್ನುವ ಉದ್ದೇಶದಿಂದ ಶರಣರು ಎಷ್ಟು ಸುಂದರವಾಗಿ ಎಷ್ಟು ವ್ಯವಸ್ಥಿತವಾಗಿ ಇಟ್ ಈಸ್ ಎ ರಿಲಿಜನ್ ಆಫ್ ಸೈಂಟಿಫಿಕ್ ಟೆಂಪರಮೆಂಟ್ ಇದು ಒಂದು ವೈಜ್ಞಾನಿಕ ಮನೋಭಾವದ ಒಂದು ಧರ್ಮ ಆಗಿದೆ ಮನಸ್ಸನ್ನು ಪಳಗಿಸದೆ ನಾವು ಸಮಾನತೆಯನ್ನು ಶಾಂತಿಯನ್ನು ಈ ಜಗತ್ತಿನಲ್ಲಿ ತರಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಮನುಷ್ಯನ ಇತಿಹಾಸದಲ್ಲಿ 14,500 ಮಹಾ ಅಂದರೆ ದೊಡ್ಡ ದೊಡ್ಡ ಯುದ್ಧಗಳಾಗಿದ್ದಾವೆ ಇನ್ನು ಎರಡು ಜಾಗತಿಕ ಯುದ್ಧಗಳೂ ಆಗಿ ಹೋದವು 20ನೇ ಶತಮಾನದಲ್ಲಿ ಇಷ್ಟೊಂದು ಮನುಷ್ಯನ ಇತಿಹಾಸದಲ್ಲಿ ಅದು ಯುದ್ಧಗಳ ಇತಿಹಾಸ ಆಗಿದೆ ಹಿಂಸೆಯ ಇತಿಹಾಸ ಆಗಿದೆ ಕ್ರೌರ್ಯದ ಇತಿಹಾಸ ಆಗಿದೆ ಅದರ ಮಧ್ಯೆ ಇಂಥ ಬೆಳಕಿನ ಇತಿಹಾಸವೂ ಇದೆ ಮಾನವೀಯತೆಯ ಸ್ಪಂದನದ ಇತಿಹಾಸ ಕೂಡ ಮನುಷ್ಯ ತನ್ನ ನಾಗರಿಕತೆಯಲ್ಲಿ ತನ್ನ ಸಂಸ್ಕೃತಿಯ ವಿಕಾಸದಲ್ಲಿ ಆತ ಕಂಡುಕೊಂಡಿದ್ದಾನೆ ಹಂತ ಒಂದು ದೊಡ್ಡ ಸಾಂಸ್ಕೃತಿಕ ವಿಕಾಸ ಆಗಿದ್ದು ನಮ್ಮ ಕನ್ನಡದ ನೆಲದಲ್ಲಿ ನಮ್ಮ ಬಸವಣ್ಣನವರಿಂದ ನಮ್ಮ ಶರಣರಿಂದ ಅಂತ ಹೇಳಲಿಕ್ಕೆ ನನಗೆ ಭಾಳ ಅಭಿಮಾನ ಅನ್ನಿಸ್ತದೆ ಇಂಥ ಒಂದು ಮಹೋನ್ನತವಾದ ಚಿಂತನಾ ಕ್ರಮವನ್ನು ಅವರು ಹೇಗೆ ರೂಪಿಸಿದರು ಅನ್ನೋದ್ರ ಕುರಿತು ನಾವು ಚಿಂತನೆಯನ್ನು ಮಾಡಬೇಕಾಗಿದೆ ಮೊದಲೇ ಹಂತದಲ್ಲಿ ಮನಸ್ಸನ್ನು ರಕ್ಷಣೆ ಮಾಡೋದು ಯಾವ ರೀತಿ ಒಬ್ಬ ರೈತ ಬೀಜೋಪಚಾರ ಮಾಡ್ತಾನೆ ಯಾವ ರೀತಿ ರೈತ ಬೀಜವನ್ನು ಸಂರಕ್ಷಿಸ್ತಾನೆ ಮುಂದಿನ ಒಂದು ಉಳುಮೆಗಾಗಿ ಬಿತ್ತನೆಗಾಗಿ ಅದು ಮಾಡ್ತಾನಲ್ಲ ಹಾಗೆ ಮನಸ್ಸನ್ನು ನಾವು ಸಂರಕ್ಷಿಸಬೇಕು ಆಮೇಲೆ ಮನಸ್ಸನ್ನು ಬೆಳೆಸಬೇಕು ಯಾವ ರೀತಿ ಆತ ಬಿತ್ತಿ ಅದನ್ನು ಬೆಳೆ ತೆಗಿತಾನಲ್ಲ ಹಾಗೆ ನಾವು ಮನಸ್ಸನ್ನು ಬೆಳೆಸಬೇಕು ಮುಂದೆ ಆ ಬೆಳೆ ಆ ಫಲ ಅದು ಲೋಕಹಿತಕ್ಕಾಗಿ ಇರಬೇಕು ಅನ್ನುವ ಈ ಮೂರು ಹಂತಗಳು ಮೊದಲನೇ ಹಂತ ಮನಸ್ಸನ್ನು ಸಂರಕ್ಷಣೆ ಮಾಡುವ ಹಂತ ಆಗಿದೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ವಿಭೂತಿ ರುದ್ರಾಕ್ಷಿ ಮಂತ್ರ ಇವು ಅಷ್ಟ ಆವರಣಗಳು ಆವರಣಗಳು ಅಂದರೆ ಹೇಗೆ ಚಿತ್ರದುರ್ಗದ ಕೋಟೆ ಇದೆಯೋ ಹೇಗೆ ಏಳು ಸುತ್ತಿನ ಕೋಟೆ ಅಂತ ನಾವು ಹೇಗೆ ಹೇಳ್ತೇವಲ್ಲ ನಮ್ಮ ಮನಸ್ಸಿನ ರಕ್ಷಣೆಗೆ ಶರಣರು 8 ಸುತ್ತಿನ ಕೋಟೆಯನ್ನು ಬಳಸಿದ್ದಾರೆ ಇದು 8 ಸುತ್ತಿನ ಕೋಟೆ ಆದ್ದರಿಂದ ಗುರು ಅಂದರೆ ಜ್ಞಾನ ಲಿಂಗ ಅಂದರೆ ತತ್ವ ಜಂಗಮ ಅಂದರೆ ಸಮಾಜ ಪಾದೋದಕ ಅಂದರೆ ಜ್ಞಾನೋದಕ ಪಾದ ಅಂದರೆ ಜ್ಞಾನ ಪ್ರಸಾದ ಅಂದರೆ ಈ ಜಗತ್ತು ದೇವರ ಕಾಣಿಕೆ ಅಂತ ತಿಳ್ಕೊಳ್ಳುವ ಪ್ರಜ್ಞೆ ಆದ್ದರಿಂದ ವಿಭೂತಿ ಅಂದರೆ ಅಲ್ಟಿಮೇಟ್ ಟ್ರೂತ್ ಈ ಜಗತ್ತು ಈ ವಿಶ್ವ ಒಂದಿಲ್ಲ ಒಂದು ದಿವಸ 1,000 ಕೋಟಿ ವರ್ಷಗಳ ನಂತರವಾದರೂ ಬೂದಿಯಾಗ್ತದೆ ವಿಭೂತಿ ಆಗ್ತದೆ ಈ ಅಂತಿಮ ಜ್ಞಾನವನ್ನು ಪಡೆಯುವ ಒಂದು ಸಂಕೇತ ಅದು ವಿಭೂತಿಯಾಗಿದೆ ರುದ್ರಾಕ್ಷಿ ಅಂದರೆ ಇನ್ಸೈಟ್ ಒಳನೋಟವನ್ನು ಅದು ಆ ತೋರಿಸುವಂಥ ಒಂದು ಒಳಗಣ್ಣಿನ ಒಂದು ಸಂಕೇತ ಆಗಿದೆ ಮಂತ್ರ ಅಂದರೆ ಇವೇ ಮಂತ್ರ ನಮಗೆ ಇವುಗಳನ್ನು ಧ್ಯಾನಿಸೋದಿದೆಯಲ್ಲ ಇದು ಮಂತ್ರ ಆಗಿದೆ ಈ ಅಷ್ಟ ಆವರಣಗಳು ನಮ್ಮ ಮನಸ್ಸನ್ನು ಐಹಿಕ ಯಾವ ಒಂದು ಐಹಿಕ ಆಸೆಗಳು ಇಡೀ ಜಗತ್ತಿನಲ್ಲಿ ಆಕರ್ಷಣೆ ವಸ್ತುಗಳು ಸಾವಿರಾರಿದ್ದಾವೆ ಈ ಎಲ್ಲ ವಸ್ತುಗಳ ಒಂದು ಆಕರ್ಷಣೆಗೆ ಒಳಗಾಗದಂತೆ ಮನಸ್ಸನ್ನು ಸಂರಕ್ಷಿಸುವುದು ಅಷ್ಟಾವರಣಗಳ ಕೆಲಸ ಇದೆ ಆಮೇಲೆ ಬರುವಂಥದ್ದು ಅದು ಷಟ್ಸ್ಥಲ ಯಾವ ಮನಸ್ಸನ್ನು ನಾವು ಸಂಸ್ಕಾರಗೊಳಿಸ್ತೇವೋ ಆ ಮನಸ್ಸಿನ ಬೆಳವಣಿಗೆಯ ಕಡೆ ನಾವು ಲಕ್ಷ್ಯ ಕೊಡ್ತೇವೆ ಅದು ಷಟ್ಸ್ಥಲದಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಈ 6 ಸ್ಥಳಗಳಿದ್ದಾವೆ ಇದು ಭಕ್ತ ಸ್ಥಳ ಇದೆಯಲ್ಲ ನಾವು ಇಲ್ಲಿ ಒಂಥರ ಈ ಭೂಮಿಗೆ ಬಿದ್ದ ಬೀಜ ಈ ಬೀಜ ಬೆಳೆದು ಫಲವಾಗುವವರೆಗೆ ಅದು ಬೆಳಿಬೇಕಾಗ್ತದೆ ಇದಕ್ಕೆ ನಾವು ವ್ಯಕ್ತಿತ್ವ ವಿಕಸನ ಅಂತೇವೆ
ಇದಕ್ಕೆ ಈ ವ್ಯಕ್ತಿತ್ವ ವಿಕಸನ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ದಿಸ್ ಈಸ್ ದ ರಿಲಿಜನ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದು ವ್ಯಕ್ತಿತ್ವ ವಿಕಸನದ ಧರ್ಮ ಇದೆ ಆ ಧರ್ಮ ಮತ್ತು ಯಾವುದೇ ಒಂದು ವ್ಯಕ್ತಿ ವಿಕಸನಗೊಳ್ಳಬೇಕಾದರೆ ಆ ಮನಸ್ಸಿನ ಒಂದು ಎಕ್ಸಸೈಸಿಂದ ಇದಕ್ಕೆ ಬುದ್ಧ ಸಮ್ಯಕ್ ವ್ಯಾಯಾಮ ಅಂತ ಕರೆದಿದ್ದಾರೆ ಅಷ್ಟಾಂಗ ಮಾರ್ಗದಲ್ಲಿ ಸಮ್ಯಕ್ ವ್ಯಾಯಾಮ ಅಂದರೆ ಮೆಂಟಲ್ ಎಕ್ಸಸೈಸ್ ಆದ್ದರಿಂದ ಷಟ್ಸ್ಥಲ ಅಂದರೆ ಇದೊಂದು ಮಾನಸಿಕ ವ್ಯಾಯಾಮ ದೈಹಿಕ ಅಲ್ಲ ಮಾನಸಿಕ ವ್ಯಾಯಾಮ ಇಂಥ ಮಾನಸಿಕ ವ್ಯಾಯಾಮ ಈ ಮನಸ್ಸು ಬೆಳೀತಾ 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 ಐಕ್ಯ ಸ್ಥಲದಲ್ಲಿ ಹೋದಾಗ ಆತ ವಿಶ್ವಮಾನವಾಗ್ತಾನೆ ಮತ್ತು ಇಡೀ ಜಗತ್ತಿನ ಎಲ್ಲ ಜೀವಿಗಳ ಕುರಿತು ಯಾವ ರೀತಿ ಬಸವಣ್ಣವರು ಹೇಳಿದ್ರು ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ಕುಲಜರು ಯಾರು ಶರಣರು ಸಕಲ ಜೀವಾತ್ಮರಿಗೆ ಒಳ್ಳೆಯದನ್ನು ಬಯಸುವವರು ಇಡೀ ಲೋಕದ ಹಿತ ಕಾಪಾಡುವವರು ವಿಶ್ವ ಮಾನವ ಆಗುವವರು ತಮ್ಮೊಳಗೆ ತಮ್ಮ ಗುಡಿಸಲಲ್ಲೇ ಇದ್ದುಕೊಂಡು ತಮ್ಮ ಬಡತನದಲ್ಲೇ ಇದ್ದುಕೊಂಡು ಮನೆ ನೋಡ ಬಡವರು ಮನ ನೋಡ ಘನಮನ ಸಂಪನ್ನರು ಪಸರಕ್ಕಣವಿಲ್ಲ ಸಂಗ್ರಹಕ್ಕೆ ಅಣುವಿಲ್ಲ ಮನುಷ್ಯನ ಎಲ್ಲ ಕ್ರೌರ್ಯ ಇರುವುದು ಸಂಗ್ರಹ ಬುದ್ಧಿಯಲ್ಲಿ ಇದನ್ನು ಬಸವಣ್ಣವರು ಹೇಳ್ತಾರೆ ಪಸರಕ್ಕಣುವಿಲ್ಲ ಬಂದ ತತ್ಕಾಲಕ್ಕೆ ಉಂಟು ಅಂದರೆ ದುಡಿದು ತಿನ್ನ್ರಿ ನೀವು ದುಡಿದು ತಿನ್ನುವ ಸಂಸ್ಕೃತಿಯನ್ನು ಈ ವಿಚಾರ ಇಲ್ಲಿ ಹೇಳ್ತದೆ ಆದ್ದರಿಂದ ಸೋಂಕಿನಲ್ಲಿ ಶುಚಿ ಅಂದರೆ ಪವಿತ್ರಾತ್ಮರು ಈ ಪವಿತ್ರಾತ್ಮರು ಏನಂದರೆ ಎಲ್ಲ ತನ್ಮ ಅಂಗಾಂಗಗಳ ಮೇಲೆ ಸರ್ವಾಂಗಗಳ ಮೇಲೆ ಕಲಿತನವನ್ನು ಸಾಧಿಸಿದ್ದಾರೆ ಇವರೇ ಸ್ವತಂತ್ರರು ಧೀರರು ಆಗಿದ್ದಾರೆ ಅಂತ ಬಸವಣ್ಣವ್ರು ಹೇಳ್ತಾರೆ ಇಂಥ ಒಂದು ಮನಸ್ಥಿತಿ ನಮಗೆ ಬರಬೇಕಾದ್ರೆ ನಾವು ಈ ಷಟ್ಸ್ಥಲದ ಈ ಒಂದು ಯಾವುದು ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಒಂದು ವ್ಯಕ್ತಿತ್ವ ವಿಕಸನದ ಸಾಧನೆ ಆದಾಗ ಇಲ್ಲಿಗೆ ಮುಗಿಯುವುದಿಲ್ಲ ಇಲ್ಲಿಗೆ ಮುಗಿದರೆ ಇದು ಬಸವ ಧರ್ಮ ಆಗೋದಿಲ್ಲ ನಾನು ಇಲ್ಲಿಗೆ ನನ್ನ ಮಾತನ್ನು ಮುಗಿಸ್ತೇನೆ ಸರ್ವರಿಗೂ ಶರಣು ಶರಣಾರ್ಥಿ ಬಸವಲಿಂಗಾಯ ನಮಃ.